ಹಾಸನ ಜಿಲ್ಲೆಯಲ್ಲಿ ಮತ್ತೆ ರಕ್ತ ರಾಜಕೀಯ ಆರಂಭ ಆಗಿದೆಯಾ? ಶಾಂತವಾಗಿದ್ದಂತ ಹಾಸನದಲ್ಲಿ ಮತ್ತೆ ದ್ವೇಷದ ಜ್ವಾಲೆ ಹೊತ್ತುಕೊಂಡಿದೆಯಾ? 16 ವರ್ಷದ ದ್ವೇಷಕ್ಕೆ ಜೆಡಿಎಸ್ ಮುಖಂಡ ಬೀದಿ ಹೆಣವಾಗಿ ಹೋದ್ರ? ಏನಿದು ಕ್ರೈಮ್ ಕತೆ, ಅಸಲಿಯತ್ತೇನು? ಇವೆಲ್ಲದರ ಕುರಿತಾದ ರಿಪೋರ್ಟ್ ಇಲ್ಲಿದೆ ನೋಡಿ. ಹಾಸನದಲ್ಲಿ ಜೆಡಿಎಸ್ ಮುಖಂಡ ನಗರಸಭೆ ಸದಸ್ಯ ಪ್ರಶಾಂತ್ ನಾಗರಾಜ್ ಬರ್ಬರವಾಗಿ ಹತ್ಯೆಯಾಗಿದ್ದಾರೆ. ನಿನ್ನೆ ಸಂಜೆ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುವಾಗ ಏಕಾಏಕಿ ದಾಳಿ ಮಾಡಿದ ಹಂತಕರು ಹತ್ಯೆ ಮಾಡಿದ್ದಾರೆ. ತಂದೆ ಕೊಲೆಯಾದ 16 ವರ್ಷಗಳ ಬಳಿಕ ಮಗನು ಬೀದಿ ಹೆಣವಾಗಿದ್ದಾನೆ. ತಣ್ಣಗಿದ್ದ ಹಾಸನ ನಗರ ನೆತ್ತರು ಕಂಡು ಬೆಚ್ಚಿ ಬಿದ್ದಿದೆ. ತಂದೆ ಹತ್ಯೆ ಸೇಡಿನಿಂದ ಪ್ರಶಾಂತ್ 2006 ಸೆಪ್ಟೆಂಬರ್ 19ರಲ್ಲಿ ಗ್ಯಾರಳ್ಳಿ ತಮ್ಮಯ್ಯನನ್ನು ಕೊಂದು ಸೇಡು ತೀರಿಸಿಕೊಂಡಿದ್ದ. ಕೊಲೆ ಕೇಸಲ್ಲಿ ಖುಲಾಸೆಯಾದ ಬಳಿಕ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗದೆ ತನ್ನ ಪಾಡಿಗೆ ತಾನಿದ್ದ. ಬಳಿಕ 16ನೇ ವಾರ್ಡ್ನಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 1700 ಮತಗಳಿಂದ ಗೆದ್ದಿದ್ದ. ನಿನ್ನೆ ಸಂಜೆ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುವಾಗ ಏಕಾಏಕಿ ದಾಳಿ ಮಾಡಿದ ಹಂತಕರು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ನೆರಳಾಡಿ ಪ್ರಶಾಂತ್ ಬೀದಿಯಲ್ಲೇ ಜೀವ ಬಿಟ್ಟಿದ್ದಾರೆ. ಸಿಪಿಐ ರೇಣುಕಾ ಪ್ರಸಾದ್ ಸಸ್ಪೆಂಡ್ಗೆ ರೇವಣ್ಣ ಧರಣಿ. ಹಾಸನ ನಗರಸಭೆ ಸದಸ್ಯ ಪ್ರಶಾಂತ್ ಹತ್ಯೆ ಖಂಡಿಸಿ ಹಿಮ್ಸ್ ಆಸ್ಪತ್ರೆ ಮುಂದೆ ಮಾಜಿ ಸಚಿವ ರೇವಣ್ಣ ಧರಣಿ ಕೂತಿದ್ರು. ಪ್ರಕರಣ ಮುಚ್ಚಿಹಾಕಲು ಹುನ್ನಾರ ನಡೆಯುತ್ತಿದೆ. ಸಿಪಿಐ ರೇಣುಕಾ ಪ್ರಸಾದ್ ಸಸ್ಪೆಂಡ್ ಮಾಡಬೇಕು ಅಂತ ಆಗ್ರಹಿಸಿದ್ರು. ಐಜಿಯವರೇ ಸ್ಥಳಕ್ಕೆ ಬರಲಿ, ಇಲ್ಲ ಹೆಣ ಬಿಟ್ಟು ಹೋಗ್ತೀವಿ ಅಂತ ಪಟ್ಟು ಹಿಡಿದಿದ್ರು. ಸಮಗ್ರ ತನಿಖೆ ಮಾಡ್ತೀವಿ ಅಂತ ಎಸ್ಪಿ ಭರವಸೆ ನೀಡಿ ರೇವಣ್ಣನವರ ಮನವೊಲಿಸಿದ್ರು. ನಾನು ಈ ಇಷ್ಟೊಂದು ಈ ಕೇಸ್ ಮುಚ್ಚಾಕ್ಬೇಕು ಅಂತ ಅಲ್ಲೇ ಹುನ್ನಾರ ನಡೀತಾ ಇತ್ತು. ರಾತ್ರಿನೇ ಅವ್ರ ಹಿಂದ್ರಗಡೆ ಹೇಳಿದ್ರಿ, ಅವ್ನು ಯಾರು ಡಿ ಎಸ್ ಪಿ ಇಂಥ ಹೆಸರು ಹಾಕಿ ಅಂತ ಹೇಳಕ್ಕೆ ನಾಚಿಕೆ ಆಗ್ಬೇಕು ನಿಮ್ಗೆ. ಹಿಡೀರಿ ಹಿಡಿದ್ರಿ ಎಸ್ ಪಿ, ದಯಮಾಡಿ ನಿಮ್ಗೆ ಕ್ಷಮೆ ಕೇಳ್ತೀನಿ. ನನ್ನ ಏನು ಕೇಳಬೇಡಿ ಸರ್, ನಿಮ್ಮ ಮೈಜಿಯರ್ ಬಿಡ್ರಿ, ನಾನು ಮಾತಾಡ್ತೀನಿ. ಡಿ ಎಸ್ ಪಿ ಇರ್ಬೋದು, ಗ್ರಾಮೀಣ ಪ್ರದೇಶದ ಆರೋಗ್ಯಪ್ಪ ಅಂತೇಳಿ ಇವ್ರು ಮೂರು ಜನ ಅಧಿಕಾರಿಗಳು. ಬೆಳಿಗ್ಗೆ ಇದ್ರೆ ರೌಡಿ ಎಲಿಮೆಂಟ್ಸ್ನ ಕೂರಿಸ್ಕೊಳ್ಳೋದು ಸ್ಟೇಷನ್ನಲ್ಲಿ. ಇವತ್ತಿಂದ ದಾಖಲೆಗಳ ತಕ್ಷಿದ್ರೆ ಗೊತ್ತಾಯಿತು. ಎಸ್ ಪಿ ಆರ್ ಹೇಳಿದರು, ನಿನ್ನೆ ನಮ್ಮ ಪೊಲೀಸ್ ಆಫೀಸರ್ಸು ಅವ್ರ ಹೆಂಡತಿಗೆ ದುಷ್ಕರ್ಮಿಗಳು ಮಾಡಿದ್ರೆ ಅಂತ ಕೊಡಿ ಕೇಸ್ನ ಇದಲ್ದೋದ್ರೆ ಅಂದವ್ರು ನಿನ್ನೆ ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಇವ್ರು ನಿಂತ್ಕೊಂಡೆ ಮಾಡಿಸಿರೋದು ಅಂತ ಕಂಪ್ಲೇಂಟ್ ಕೊಡೋಕೆ ಹೋದರು. ಆಮೇಲೆ ಫರ್ದರ್ ಸ್ಟೇಟ್ಮೆಂಟ್ ಕೊಡಿರಿ ಅಂತ ಹೇಳಿದರು. ರೌಡಿ ಎಲಿಮೆಂಟ್ಸ್ನ ಸಾಕ್ತಾ ಇರೋ ಅಧಿಕಾರಿಗಳಿವರು. ಈ ದುರಂತಕ್ಕೆಲ್ಲ ನೇರವಾಗಿ ಈ ಅಧಿಕಾರಿಗಳೇ ಹೊಣೆ. ಹತ್ಯೆ ಪ್ರಕರಣ ಸಂಬಂಧ ಬೆಸ್ತರ ಬೀದಿಯ ಪೂರ್ಣಚಂದ್ರ ವಿರುದ್ಧ ಪ್ರಶಾಂತ್ ಪತ್ನಿ ದೂರು ನೀಡಿದ್ದಾರೆ. ಪೂರ್ಣಚಂದ್ರ ಮತ್ತು ಆತನ ಸ್ನೇಹಿತರು ಸೇರಿ ನನ್ನ ಪತಿಯನ್ನು ಕೊಂದಿದ್ದಾರೆ ಅಂತ ಆರೋಪಿಸಿ ಪ್ರಶಾಂತ್ ಪತ್ನಿ ಸೌಮ್ಯ ಪೆನ್ಷನ್ ಮೊಹಲ್ಲಾ ಠಾಣೆಗೆ ದೂರು ನೀಡಿದ್ದಾರೆ. ಪ್ರಶಾಂತ್ ಪತ್ನಿ ದೂರು ಆಧರಿಸಿ ಪೂರ್ಣಚಂದ್ರ ಮತ್ತು ಇತರರ ವಿರುದ್ಧ ಕೇಸ್ ದಾಖಲಾಗಿದೆ. ಏನು ಅವರು ಸದ್ಯಕ್ಕೆ ಸೌಮ್ಯ ಅವರು ಮನೆಯವರು ಏನಿದ್ದಾರೆ ಅವ್ರು ಕೊಟ್ಟಿರೋಂಥ ದಾಖಲೆ ದೂರನ್ನು ತೊಗೊಂಡಿದ್ದೀವಿ. ಅವ್ರು ಫರ್ದರ್ ಸ್ಟೇಟ್ಮೆಂಟ್ಸ್ ಏನು ಕೊಟ್ಟಿದ್ದಾರೆ ಅದ್ರ ಬೇಸಿಸ್ ಮೇಲೆ ನಾವು ಮಾಡಿದ್ದೀವಿ. ಜೊತೆಗೆ ಅದೇನು ಅವರು ಇನ್ನೂ ಹೇಳಿಕೆಗಳು ಕೊಡ್ತಿದ್ದಾರೆ ಅದನ್ನು ನಾವು ರೆಕಾರ್ಡ್ ಮಾಡ್ಕೊತಿದ್ದೀವಿ. ಅವರು ಡಿಸ್ಟರ್ಬ್ಡ್ ಇದ್ದಾರೆ, ಸೊ ನಾವು ಹೆಲ್ಪ್ ಮಾಡ್ತಿದ್ದೀವಿ. ಅದೇನು ಕೊಡ್ತಾರೋ ಅವನ್ನೆಲ್ಲನೂ ನಾವು ಚಾಚು ತಪ್ಪದಂಗೆ ತೊಗೊಂಡು ನಂತರದಲ್ಲಿ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ನ ನಾವು ನೋಡ್ತೀವಿ ಮತ್ತು ಖಂಡಿತವಾಗ್ಲೂ ಸೂಪರ್ವಿಷನ್ನ ನಾವು ಮಾಡ್ತೀವಿ. ಮಾಜಿ ಸಚಿವ ರೇವಣ್ಣ ಕರ್ತವ್ಯ ಲೋಪ ಆರೋಪ ಬೆನ್ನಲ್ಲೇ ಸಿಪಿಐ ರೇಣುಕಾ ಪ್ರಸಾದ್ಗೆ ನೋಟಿಸ್ ನೀಡಲಾಗಿದೆ. ನೋಟಿಸ್ ನೀಡಿ ಸಿಪಿಐ ರೇಣುಕಾ ಪ್ರಸಾದ್ರನ್ನ ಕಡ್ಡಾಯ ರಜೆ ಮೇಲೆ ಕಳಿಸಿ ಎಸ್ಪಿ ಆದೇಶಿಸಿದ್ದಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ಸಂತೋಷ ದಿಂಡಗೂರು, ಪಬ್ಲಿಕ್ ಟಿವಿ, ಹಾಸನ.